ಕರುನಾಡಿನ ಸಮಸ್ತ ಕನ್ನಡಿಗರಿಗೆ 11 ನವೆಂಬರ್ ಈ ದಿನಕ್ಕೆ ಸ್ವಾಗತ. ನೀವು ನೋಡ್ತಿದ್ದೀರಾ ಈ ದಿನ ಚರಿತ್ರೆಯ ಪುಟ. ಸ್ನೇಹಿತರೆ, ನವೆಂಬರ್ 11 ಈ ದಿನ ಹಲವಾರು ವಿಶೇಷತೆಯನ್ನು ಒಳಗೊಂಡಿದೆ. ಅವುಗಳಲ್ಲಿ ಪ್ರಮುಖವಾದಂಥ ಕೆಲವೊಂದು ಘಟನೆಗಳನ್ನು ನಾವು ನೋಡೋದಾದರೆ, ಇಂದು ಗುರು ತೇಜ್ ಬಹದ್ದೂರ್ರವರ ಬಲಿದಾನದ ದಿನವಾದರೆ, ಮತ್ತೊಂದೆಡೆ ಭಾರತವು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸುತ್ತಿರುವ ದಿನ. ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಒನಕೆ ಓಬವ್ವ ಜಯಂತಿಯನ್ನು ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ, ಇಂದು ಅಂದರೆ 1918ರಲ್ಲಿ ಮೊದಲನೇ ಮಹಾಯುದ್ಧ ಅಧಿಕೃತವಾಗಿ ಮುಕ್ತಾಯವಾದಂತಹ ದಿನ. ಅಲ್ಲದೆ ಪೋಲೆಂಡ್, ಅಂಗೋಲಾದಂತಹ ದೇಶಗಳು ಸ್ವತಂತ್ರವನ್ನು ಪಡೆದು ಸ್ವತಂತ್ರ ದಿನವನ್ನಾಗಿ ಆಚರಿಸಿಕೊಳ್ತಿರುವಂತಹ ದಿನ. ಸ್ನೇಹಿತರೆ, ಇವುಗಳಷ್ಟೇ ಅಲ್ಲದೆ ಇನ್ನೂ 10 ಹಲವಾರು ವಿಶೇಷ ದಿನಕ್ಕೆ ಸಾಕ್ಷಿಯಾಗಿರುವಂತಹ ಈ 11 ನವೆಂಬರ್ ಮತ್ತೊಂದು ಪ್ರಮುಖ ಘಟನೆಗೆ ಸಾಕ್ಷಿಯನ್ನಾಗಿ ಗುರುತಿಸಿಕೊಂಡಿದೆ. ಅದನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ, ನೀವಿನ್ನು ನಮ್ಮ ಈ ದಿನ ಚರಿತ್ರೆಯ ಪುಟಕ್ಕೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋದಲ್ಲಿನ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಭಾರತದ ಮೊದಲ ಶಿಕ್ಷಣ ಸಚಿವರಾದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಜನ್ಮದಿನದ ವಾರ್ಷಿಕೋತ್ಸವದ ನೆನಪಿಗಾಗಿ ನವೆಂಬರ್ 11 ಈ ದಿನವನ್ನು ಆಚರಿಸಲಾಗುತ್ತದೆ. ಇವರು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರಾಗಿ 1947ರಿಂದ 1958ರವರೆಗೆ ಸೇವೆ ಸಲ್ಲಿಸಿದವರು. ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ನಾಯಕರು, ವಿದ್ವಾಂಸಕರು ಮತ್ತು ಹಿಂದೂ ಮುಸ್ಲಿಂ ಐಕ್ಯತೆಯ ಸಂಕೇತರಾದಂತಹ ಮೌಲಾನಾ ಆಜಾದ್ ಎಂದು ಕರೆಯಲ್ಪಡುವ ಇವರ ಮೂಲ ಹೆಸರು ಅಬ್ದುಲ್ ಕಲಾಂ ಮೊಹಿದ್ದೀನ್ ಅಹಮದ್ ಆಜಾದ್. ಇವರು ನವೆಂಬರ್ 11, 1888ರಂದು ಸೌದಿ ಅರೇಬಿಯಾದ ಮಕ್ಕಾದಲ್ಲಿ ಜನಿಸ್ತಾರೆ. ಸ್ನೇಹಿತರೆ, ಇವರ ತಂದೆ ಮೌಲಾನಾ ಖೈರುದ್ದೀನ್ರವರು ಅಫ್ಘಾನ್ ಮೂಲದ ಬಂಗಾಳದ ಮುಸ್ಲಿಂ, ಹಾಗೂ ತಾಯಿ ಅರಬ್ಬನವರಾಗಿರ್ತಾರೆ. 1857ರ ಸಿಪಾಯಿ ದಂಗೆಯ ನಂತರ ಸೌದಿ ಅರೇಬಿಯಾಕ್ಕೆ ತೆರಳಿದ ಕುಟುಂಬವು 1890ರಲ್ಲಿ ಭಾರತಕ್ಕೆ ಮರಳುತ್ತಾರೆ. ಸ್ನೇಹಿತರೆ, ಯುವ ಆಜಾದ್ರವರು ಭಾಷೆ ಮತ್ತು ಸಾಹಿತ್ಯಕ್ಕೆ ಆರಂಭಿಕ ಒಲವನ್ನು ತೋರಿಸ್ತಾರೆ. ಇವರು ಅರಬಿಕ್, ಇಂಗ್ಲಿಷ್, ಉರ್ದು ಮತ್ತು ಬೆಂಗಾಲಿ ಸೇರಿದಂತೆ ಹಲವಾರು ಭಾಷೆಗಳನ್ನು ಕಲಿಯಲು ಪ್ರಾರಂಭಿಸ್ತಾರೆ. ಅಲ್ಲದೆ ಇವರಿಗೆ ಧಾರ್ಮಿಕ ಪಠ್ಯಗಳು, ವಿಜ್ಞಾನ ಮತ್ತು ಇತಿಹಾಸವನ್ನು ಸಹ ಕಲಿಸಲಾಗುತ್ತೆ. ಇವರು ತಮ್ಮ 12ನೇ ವಯಸ್ಸಿನಲ್ಲಿ ಸಾಹಿತ್ಯಕ ನಿಯತಕಾಲಿಕೆಗಳಿಗೆ ಕೊಡುಗೆ ನೀಡಲು ಪ್ರಾರಂಭಿಸ್ತಾರೆ. ತಮ್ಮ 13ನೇ ವಯಸ್ಸಿನಲ್ಲಿ ಜುಲೈಕಾ ಎಂಬ ಯುವ ಮುಸ್ಲಿಂ ಹುಡುಗಿಯನ್ನು ಮದುವೆ ಆಗ್ತಾರೆ. ನಂತರದ ದಿನಗಳಲ್ಲಿ ಆಜಾದ್ರವರ ರಾಜಕೀಯ ದೃಷ್ಟಿಕೋನ ವಿಕಸನಗೊಂಡಂತೆ ಅವರು ಪ್ಯಾನ್ ಇಂಡಿಯಾ ರಾಷ್ಟ್ರೀಯತೆಯನ್ನು ಸ್ವೀಕರಿಸಿದರು. ಜನಾಂಗೀಯ ತಾರತಮ್ಯದ ನೀತಿಗಳಿಗಾಗಿ ಮತ್ತು ಸಾಮಾನ್ಯ ಭಾರತೀಯರ ಕಾಳಜಿಯನ್ನು ಗಮನಿಸದ ಬ್ರಿಟಿಷ್ ಸರ್ಕಾರವನ್ನು ಇವರು ಟೀಕಿಸ್ತಾರೆ. ಅಲ್ಲದೆ ಇವರು ರಾಷ್ಟ್ರೀಯ ಹಿತಾಸಕ್ತಿಗಿಂತ ಸಮುದಾಯದ ಹಿತಾಸಕ್ತಿಯನ್ನು ಮುಂದಿಡುವ ಮುಸ್ಲಿಂ ರಾಜಕಾರಣಿಗಳ ಒಂದು ವಿಭಾಗವನ್ನು ಟೀಕಿಸಿದರು ಮತ್ತು ಅಖಿಲ ಭಾರತ ಮುಸ್ಲಿಂ ಲೀಗ್ನ ಪ್ರತ್ಯೇಕವಾದಿ ಸಿದ್ಧಾಂತದ ವಿರೋಧಿಯಾಗಿದ್ದರು. ಸ್ನೇಹಿತರೆ, ಇವರು 1905ರ ಬಂಗಾಳದ ವಿಭಜನೆಯನ್ನು ವಿರೋಧಿಸ್ತಾರೆ. ಈ ಹಂತದಲ್ಲಿ ಇವರು ಬಂಗಾಳದ ಕೆಲವು ಹಿಂದೂ ಕ್ರಾಂತಿಕಾರಿಗಳನ್ನು ಪರಿಚಯ ಮಾಡಿಕೊಂಡು ಅವರಿಗೆ ಸಹಾಯಹಸ್ತವನ್ನು ಸಹ ನೀಡ್ತಾರೆ. ಇದಾದ ನಂತರ ಇವರು 1912ರಲ್ಲಿ ಇಸ್ಲಾಮಿಕ್ ಮೌಲ್ಯಗಳು ಮತ್ತು ಭಾರತೀಯ ಸ್ವಾತಂತ್ರ್ಯ ಎರಡನ್ನೂ ಪ್ರತಿಪಾದಿಸುವ ಆಲ್ ಇಲಾಲ್ ಎಂಬ ಉರ್ದು ಜರ್ನಲನ್ನು ಪ್ರಾರಂಭಿಸಿದರು. ಅಲ್ಲದೆ ಇವರು ಸಾಮ್ರಾಜ್ಯಶಾಹಿ ವಿರುದ್ಧದ ಸಾಮಾನ್ಯ ಹೋರಾಟದಲ್ಲಿ ಹಿಂದೂಗಳೊಂದಿಗೆ ಕೈಜೋಡಿಸುವಂತೆ ಭಾರತೀಯ ಮುಸ್ಲಿಮರನ್ನು ಒತ್ತಾಯಿಸಿದರು. ಇವರ ಕೆಲಸವು ನಿರ್ದಿಷ್ಟವಾಗಿ ಬಂಗಾಳದಲ್ಲಿನ ಹಿಂದೂ ಮತ್ತು ಮುಸ್ಲಿಂ ಏಕತೆಯನ್ನು ಉತ್ತೇಜಿಸಿತು. ಸ್ನೇಹಿತರೆ, ನಂತರದ ದಿನಗಳಲ್ಲಿ ಆಲ್ ಹಿಲಾಲ್ ಅನ್ನು 1914ರಲ್ಲಿ ಬ್ರಿಟಿಷರು ವಿಶ್ವ ಸಮರ ಒಂದರ ಸಮಯದಲ್ಲಿ ನಿಷೇಧಿಸ್ತಾರೆ. ಆದರೆ ಆಜಾದ್ರವರು ಇದಕ್ಕೆ ಜಗ್ಗದೆ ಆಜಾದ್ ಅಲ್ ಬಲಾಗ್ ಎಂಬ ಇನ್ನೊಂದು ಜನರಲ್ಲನ್ನು ಪ್ರಾರಂಭಿಸ್ತಾರೆ. ಇದು ರಾಷ್ಟ್ರೀಯತಾವಾದಿ ಕಾರಣಗಳು ಮತ್ತು ಹಿಂದೂ ಮುಸ್ಲಿಂ ಏಕತೆಯನ್ನು ಪ್ರತಿಪಾದಿಸಿತು. ಈ ಸಮಯದಲ್ಲಿ ಆಜಾದ್ರವರು ಒಟ್ಟೋಮಾನ್ ಟರ್ಕಿಯ ಸುಲ್ತಾನನನ್ನು ಬೆಂಬಲಿಸುವ ಖಿಲಾಫತ್ ಆಂದೋಲನವನ್ನು ಬೆಂಬಲಿಸ್ತಾರೆ. ಪರಿಣಾಮವಾಗಿ ಸರ್ಕಾರವು ಇವರ ಎರಡನೇ ಪ್ರಕಟಣೆಯನ್ನು ಸಹ ನಿರ್ಬಂಧಿಸಿ ಆಜಾದ್ರವರನ್ನು ಬಂಧಿಸಿ ರಾಂಚಿಯ ಜೈಲಿಗೆ ಹಾಕ್ತಾರೆ. ಈ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯತಾವಾದಿ ಚಳವಳಿಯ ಉಸ್ತುವಾರಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿಕೊಂಡಿದ್ದ ಮಹಾತ್ಮ ಗಾಂಧೀಜಿಯವರು ಆಜಾದ್ರವರ ಖಿಲಾಫತ್ತನ್ನು ಬೆಂಬಲಿಸ್ತಾರೆ. ಸ್ನೇಹಿತರೆ, ನಂತರದ ದಿನಗಳಲ್ಲಿ ಆಜಾದ್ರವರು ಕಾಂಗ್ರೆಸ್ ಪಕ್ಷ ಸೇರಿಕೊಂಡು ಅಖಿಲ ಭಾರತ ಖಿಲಾಫತ್ ಸಮಿತಿಯ ಅಧ್ಯಕ್ಷರು ಕೂಡ ಆಗ್ತಾರೆ.
ಆಜಾದ್ ಮುಕ್ತಾರ್ ಅಹಮದ್ ಅನ್ಸಾರಿ ಮತ್ತು ಹಕೀಂ ಅಜ್ಮಲ್ ಖಾನ್ ರವರು ದೆಹಲಿಯಲ್ಲಿ ಜಾಮಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿ ಅದನ್ನು ಯಾವುದೇ ಬ್ರಿಟಿಷ್ ಬೆಂಬಲವಿಲ್ಲದೆ ಭಾರತೀಯರೇ ನಡೆಸ್ತಾರೆ. ಈ ಸಮಯದಲ್ಲಿ ಆಜಾದ್ ರವರು ಮಹಾತ್ಮ ಗಾಂಧಿ ಮತ್ತು ನೆಹರೂರವರಿಗೆ ಹತ್ತಿರವಾಗ್ತಾರೆ. ಸ್ನೇಹಿತರೆ, ನಂತರದ ದಿನಗಳಲ್ಲಿ ಆಜಾದ್ ರವರು 1923ರಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಈ ಹುದ್ದೆಯನ್ನು ಆಕ್ರಮಿಸಿದ ಅತ್ಯಂತ ಕಿರಿಯ ವ್ಯಕ್ತಿ ಇವರಾಗಿರ್ತಾರೆ. ನಂತರ ಇವರು 1924ರಲ್ಲಿ ಏಕತಾ ಸಮ್ಮೇಳನದ ನೇತೃತ್ವವನ್ನು ಸಹ ವಹಿಸ್ಕೋತಾರೆ. ದಂಡಿ ಮೆರವಣಿಗೆಯ ನಂತರ ಸಾವಿರಾರು ಜನರೊಂದಿಗೆ ಬಂಧಿಸಲ್ಪಟ್ಟ ಇವರು 1930ರ ಮುಸ್ಲಿಂ ಲೀಗ್ನ ಸಂವಾದವನ್ನು ಬೆಂಬಲಿಸ್ತಾರೆ. ಆದರೆ ಲೀಗ್ನಲ್ಲಿದ್ದಂತಹ ಮುಸ್ಲಿಮರ ಏಕೈಕ ಪ್ರತಿನಿಧಿಯಾಗಿದ್ದ ಮೊಹಮ್ಮದ್ ಅಲಿ ಜಿನ್ನಾರವರ ನಡೆಯನ್ನು ಟೀಕಿಸ್ತಾರೆ. ಸ್ನೇಹಿತರೆ, 1942ರ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಆಜಾದ್ ರವರನ್ನು ಬಂಧಿಸಲಾಗುತ್ತೆ ಮತ್ತು ಇವರು ವಿಶ್ವ ಸಮರ 2 ಕೊನೆಗೊಳ್ಳುವವರೆಗೆ ಅಂದರೆ 3 ವರ್ಷಗಳಿಗೂ ಹೆಚ್ಚು ಕಾಲ ಜೈಲಿನಲ್ಲಿರ್ತಾರೆ. ಸ್ನೇಹಿತರೆ, ಗಾಂಧಿ ಮತ್ತು ಆಜಾದ್ ರವರಂತಹ ನಾಯಕರ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ 1947 ಸಮೀಪಿಸುತ್ತಿದ್ದಂತೆ ಅಖಂಡ ಭಾರತದ ವಿಭಜನೆಯು ಅನಿವಾರ್ಯವಾಯಿತು. ಆಜಾದ್ ರವರು ವಿಭಜನೆಯ ರಾಜಕೀಯವೇ ಎರಡೂ ದೇಶಗಳ ನಡುವೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ಭಾರತದ ಎಲ್ಲಾ ಮುಸ್ಲಿಮರಿಗೆ ಅವಕಾಶ ಕಲ್ಪಿಸಲು ಪಾಕಿಸ್ತಾನಕ್ಕೆ ಸಾಧ್ಯವಾಗುವುದಿಲ್ಲ. ಇದು ತನ್ನ ಪ್ರಾದೇಶಿಕ ಸಾಮರ್ಥ್ಯವನ್ನು ಮೀರಿದ ಕಾರ್ಯವಾಗಿದೆ ಎಂದು ಹೇಳ್ತಾರೆ. ಸ್ನೇಹಿತರೆ, ಹೀಗೆ ಆಜಾದ್ ರವರು ಅಖಂಡ ಭಾರತದ ವಿಭಜನೆಯ ಕಾರ್ಯಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ಮೂಕ ವಿಸ್ಮಿತರಾಗಿ ಹತಾಶರಾಗ್ತಾರೆ. ನಂತರದಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಆಜಾದ್ ರವರು ನೆಹರೂರವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ ಆಯ್ಕೆಯಾಗ್ತಾರೆ. ಇವರು ಶಿಕ್ಷಣ ಸಚಿವರಾಗಿದ್ದಾಗ ಎರಡು ಹೆಗ್ಗುರುತು ಸಂಸ್ಥೆಗಳಾದಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ವಿಶ್ವವಿದ್ಯಾನಿಲಯ ಅನುದಾನ ಆಯೋಗವನ್ನು ಸ್ಥಾಪಿಸ್ತಾರೆ. ಸ್ನೇಹಿತರೆ, ಅಬುಲ್ ಕಲಾಂ ಆಜಾದ್ ರವರು 22 ಫೆಬ್ರವರಿ 1958ರಂದು ಪಾರ್ಶ್ವವಾಯುವಿನಿಂದ ನಿಧನರಾಗ್ತಾರೆ. ಅಲ್ಲಿಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ನೆನಪೊಂದೇ ಕೊನೆಯವರೆಗೂ ಜೀವಂತವಾಗಿ ಉಳ್ಕೊಂಡ್ಬಿಡುತ್ತೆ. ಸ್ನೇಹಿತರೆ, ಇಂದು ಅವರು ಹಿಂದೂ ಮುಸ್ಲಿಂ ಐಕ್ಯತೆಯ ರಾಯಭಾರಿಯಾಗಿ ಮಾತ್ರವಲ್ಲದೆ ಭಾರತದ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಲೆಕ್ಕವಿಲ್ಲದಷ್ಟು ವೈಯಕ್ತಿಕ ತ್ಯಾಗಗಳನ್ನು ಮಾಡಿದ ವಿದ್ವಾಂಸಕರಾಗಿ, ರಾಜಕಾರಣಿಯಾಗಿ ಮತ್ತು ಪ್ರಮುಖ ಪಕ್ಷದ ನಾಯಕರಾಗಿಯೂ ಸಹ ಸ್ಮರಿಸಲ್ಪಡುತ್ತಾರೆ. ಸ್ನೇಹಿತರೆ, ಇಷ್ಟು ಈ ದಿನದ ವಿಶೇಷ. ಮತ್ತೊಂದು ವಿಶೇಷ ಇತಿಹಾಸದೊಂದಿಗೆ ಈ ದಿನದ ಚರಿತ್ರೆಯ ಪುಟದಲ್ಲಿ ಭೇಟಿಯಾಗೋಣ. ನೀವಿನ್ನು ನಮ್ಮ ಈ ದಿನ ಚರಿತ್ರೆಯ ಪುಟಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಒತ್ತಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ.